ಡಿಜಿಟಲ್ ಮಾಧ್ಯಮಗಳ ಭರಾಟೆಯಲ್ಲಿ ದಿನಪತ್ರಿಕೆ ಮತ್ತು ಪಾಕ್ಷಿಕ ಪತ್ರಿಕೆಗಳನ್ನು ಕಟ್ಟಿ ಬೆಳೆಸುವುದು ಸುಲಭದ ಮಾತಲ್ಲ ಎಂದು ಮಾಜಿ ಸಚಿವ ಅಮರೇಗೌಡ ಬಯಾಪುರ್ ಹೇಳಿದರು. ಅವರು ಲಿಂಗಸೂರು ಪಟ್ಟಣದ ಸಾಂಸ್ಕೃತಿಕ ಭವನದಲ್ಲಿ ಹೂವಲ್ ಶಿಫಾ ವನ ಔಷಧಿ ಆಯುರ್ವೇದ ಪರಿಷತ್ ಹಾಗೂ ಜನಕಲ್ಯಾಣ ಟ್ರಸ್ಟ್ ಹಾಗೂ ಜಾತ್ಯತೀತ ಜನತಾ ಪರಿವಾರ ಅವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಈ ಮಾತೃಭೂಮಿ ಪತ್ರಿಕೆ ಬಿಡುಗಡೆ ಹಾಗೂ ಕಲ್ಯಾಣ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪತ್ರಿಕೆಯನ್ನು ಹುಟ್ಟು ಹಾಕುವುದು ಸುಲಭ, ಆದರೆ ಅದನ್ನು ಕಟ್ಟಿ ಬೆಳೆಸುವುದು ತೀರಾ ಕಷ್ಟದ ಕೆಲಸ. ಮುದ್ರಣ ಮಾಧ್ಯಮದಲ್ಲಿ ಪ್ರಕಟವಾಗಿದ್ದ ಸುದ್ದಿ ನಮಗೆ ದಾಖಲೆಯಾಗಿ ಸಿಗುತ್ತದೆ. ಪತ್ರಿಕೆಗಳಲ್ಲಿ ಮಹತ್ವದ ವಿಷಯಗಳನ್ನು ತಿಳಿಯಲು ಪತ್ರಿಕೆ ಕೊಂಡು ಓದಿದಾಗ ಮಾತ್ರ ಪತ್ರಿಕೆಯ ಬೆಳವಣಿಗೆ ಸಾಧ್ಯ. ಜನಸೇವೆ ಮಾಡಲು ಜನಪ್ರತಿನಿಧಿಯಾಗುವುದು ಬೇಕಿಲ್ಲ, ಸಮಾಜ ಸೇವೆ ಮಾಡಲು ಪತ್ರಿಕೆ ಇದ್ದರೆ ಸಾಕು ಎಂದರು. ಪತ್ರಿಕಾ ಮಾಧ್ಯಮ ಸ್ವಲ್ಪ ಕುಂಠಿತ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ, ಯಾಕೆಂದರೆ ಯಾರೂ ಪತ್ರಿಕೆನೇ ಓದಲ್ಲ. ಇವತ್ತು ನೀವು ಎಷ್ಟರ ಪತ್ರಿಕೆ ತರಿಸ್ರಿ, ಮನೆಯಾಗ ಯುವಕರು ಮನೆಯಾಗ ಎಲ್ಲರೂ ವಿದ್ಯಾವಂತರೇ ಅದಾರ, ಆ ಓದಕ್ಕೆ ಅವ್ರಿಗೆ ಸಮಯನೇ ಸಿಕ್ಕಿಲ್ಲ. ಅದಕ್ಕೆ ಇವತ್ತು ನಿಜವಾಗಲೂ ಈ ಒಂದು ಪತ್ರಿಕೆ ನಡೆಸೋದು ಹವ್ಯಾಸಕ್ಕಾಗಿ ಪತ್ರಿಕೆಯನ್ನು ನಡೆಸ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ನೀವು 10 ರೂಪಾಯಿ ಇಟ್ರಿ, ಈ ಮಾತೃಭೂಮಿ ಇವತ್ತೇನು ನಾವು ಇಲ್ಲಿ ಲೋಕಾರ್ಪಣೆಯನ್ನು ಮಾಡಿದ್ದೀವಿ, ವೇದಿಕೆ ಮೇಲೆ ಇರ್ತಕ್ಕಂಥವ್ರು 10 ರೂಪಾಯಿ ಏನು ದೊಡ್ಡದಲ್ಲ. ಅವರು ಒಂದು ಬಸ್ ಸ್ಟ್ಯಾಂಡಲ್ಲಿ ಬಾಟ್ಲಿ ನೀರು ಕುಡಿಬೇಕಾದ್ರೆ 15 ರೂಪಾಯಿ 20 ರೂಪಾಯಿ ಕೊಡ್ತಾರೆ. ಮಾಧ್ಯಮ ಅಂದರೆ ಹಿಂದೆ ಆಗಿ ಹೋಗಿರ್ತಕ್ಕಂಥ ವಿಷಯಗಳನ್ನು ನೆನಪಿಸ್ಕೊಳ್ಳೋದು, ಆ ವಿಷಯದಿಂದ ನಮ್ಮ ಮನಸ್ಸಿನಲ್ಲಿ ಅಥವಾ ಈ ಸಮಾಜದಲ್ಲಿ ಒಳಿತನ್ನು ಮಾಡಲಿಕ್ಕೆ ಏನು ಸಾಧ್ಯ ಇದೆ ಅನ್ನೋದನ್ನು ಈ ಪತ್ರಿಕೆಯ ಮೂಲಕ ನಾವು ತಿಳಿದುಕೊಳ್ಬೇಕಾಗಿದೆ. ಈ ವೇಳೆ ಜನಕಲ್ಯಾಣ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್, ಭೀಮರಾವ್ ಗೌರ್, ಶೇಖ್ ನಿಸಾರುದ್ದೀನ್, ಪೀರಣ್ಣ ತೇಗ್ನೂರು, ಎಂ ಟಿಪ್ಪು ವರ್ಧನ್, DR ಬಾಬೂ, ಫಿರೋಜ್, BS ಕವಿತಾ ಶಲ್ಯತ್, ಮಹಾಂತೇಶ್ ಗೌಡರ್, ಮಹೇಂದ್ರ ಕುರುಡಿ ಸೇರಿದಂತೆ ಪ್ರಶಸ್ತಿ ಪುರಸ್ಕೃತರು ಮತ್ತು ಇತರರು ಇದ್ದರು.